ಹಾಯ್ ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಸ್ವಲ್ಪ ಸುಮಾರಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ಎಲ್ಲ ವೆಜಿಟೇರಿಯನ್ಗಳಿಗೆ ಇರುವಂತಹ ನಾರ್ಮಲ್ ಕ್ವಶನ್, ಎಲ್ಲ ನಾನ್ ವೆಜಿಟೇರಿಯನ್ಗಳಿಗೂ ಇರುವಂತಹ ನಾರ್ಮಲ್ ಕ್ವಶನ್. ಕೆಲವೊಬ್ರಿಗೆ ನಾನ್ ವೆಜಿಟೇರಿಯನ್ಗಳಿಗೆ ಇರುತ್ತೆ, ಕೆಲವೊಬ್ರಿಗೆ ಇರೋದಿಲ್ಲ. ಸೊ ಏನು ಅಂತ ಅಂದರೆ, ನಾನ್ ವೆಜಿಟೇರಿಯನ್ಗಳು ಹೆಂಗೆ ಅಂದರೆ, ವಾರದಲ್ಲಿ ಒಂದ್ಸರಿ ಎರಡು ಸರಿ ಮಟನ್ನು ಆರ್ ಚಿಕನ್ ಸಮಥಿಂಗ್ ಏನಾದರೂ ತಿಂತಾನೆ ಇರ್ತಾರೆ, ಅಟ್ಲೀಸ್ಟ್ ಎಗ್ ಆದರೂ ತಿಂತಾರೆ. ಸೊ ಈ ವೆಜಿಟೇರಿಯನ್ಗಳಿಗೆ ಏನು ಡೌಟು ಅಂತಂದರೆ, ಹೆಂಗೂ ತಿಂತಾರೆ ತಿಂತಾರೆ, ಅಟ್ಲೀಸ್ಟ್ ಸತ್ತು ಹೋಗಿರುವಂಥ ಪ್ರಾಣಿನಾದರೂ ತಿಂದರೆ ಒಂದು ಜೀವಕ್ಕಾದರೂ ಅಟ್ಲೀಸ್ಟ್ ವ್ಯಾಲ್ಯೂ ಕೊಟ್ಟಂಗಾಗತ್ತಲ್ಲ. ಅಂದರೆ ಬದುಕಿರೋದನ್ನೇ ಸಾಯಿಸ್ಬಿಟ್ಟು ತಿನ್ನೋದ್ರಿಂದ ಅದಕ್ಕೆ ಪಾಪ ಸಾಯಿಸ್ಬಿಟ್ರೆ ಅದರ ಜೀವನನೇ ಅಲ್ಲಿಗೆ ಮುಗಿದೋಗ್ಬಿಡುತ್ತೆ. ಸೊ ಸತ್ತೋಗಿರುವಂಥದ್ದನ್ನು ತಿಂದರೆ ಆದರೆ ಅಟ್ಲೀಸ್ಟ್ ಅದರ ಆತ್ಮಕ್ಕೆ ಅದ್ರ ಶಾಂತಿ ಸಿಗುತ್ತಲ್ಲ ಅನ್ನೋ ಒಂದು ಮನೋಭಾವ ಎಲ್ಲ ವೆಜಿಟೇರಿಯನ್ಗಳು ಕೂಡ ಇರುತ್ತೆ, ಇನ್ಕ್ಲೂಡ್ ನನಗೂ ಕೂಡ. ಯಾಕೆಂದರೆ ನಾನು ಕೂಡ ಒಬ್ಬ ವೆಜಿಟೇರಿಯನ್. ಸೊ ನನಗೂ ಕೂಡ ಈ ಡೌಟ್ ಸಾಮಾನ್ಯವಾಗಿ ಬರುತ್ತೆ. ತಿನ್ನೋ ತಿಂತಾರೆ, ಅಟ್ಲೀಸ್ಟು ಸತ್ತೋಗಿರೋದನ್ನಾದರೂ ತಿಂದರೆ ಅಟ್ಲೀಸ್ಟ್ ಆ ಪ್ರಾಣಿಗಾದರೂ ಒಂದು ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ. ಪ್ರಾಣಿ ಹಿಂಸೆ ಮಾಡೋದಾದರೂ ತಪ್ಪುತ್ತಲ್ಲ ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಆ್ಯಕ್ಚುಲಿ ಕಾರಣ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅವರು ಏನಕ್ಕೆ ಸತ್ತೋಗಿರುವಂಥ ಪ್ರಾಣಿಗಳನ್ನು ತಿನ್ನಲ್ಲ, ಬದುಕಿರುವಂಥ ಪ್ರಾಣಿನ ಬಡ್ದೊಕ್ಕೊಂಡು ಬಾಯಲ್ಲಿ ಹಾಕೋತಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾವುದೇ ಕಾರಣಕ್ಕೂ ಎಲ್ಲವೂ ಕೂಡ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಸೊ ಇಷ್ಟಾದರೊಂದು ಮೋಟಿವೇಶನ್ಗೋಸ್ಕರ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಕೂಡ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರೂ ಕೂಡ ತಿಳ್ಕೊಳ್ಳಿ ಯಾಕೆ ತಿನ್ನಲ್ಲ ಅಂತ. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಹೌದು, ಏನಕ್ಕೆ ತಿನ್ನಲ್ಲ ಅನ್ನೋದು ತುಂಬ ಜನರ ಒಂದು ಮೈಂಡ್ನಲ್ಲಿ ಕೂತ್ಬಿಟ್ಟಿರುತ್ತೆ. ಹೆಂಗಿದ್ರೂ ತಿಂತಾರೆ ತಿಂತಾರೆ, ಸತ್ತೋಗಿರೋದನ್ನಾದರೂ ತಿಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪ್ರಾಣಿಯ ಪ್ರಾಣ ಆದರೂ ಉಳಿಯುತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಇದು ಆ್ಯಕ್ಚುಲಿ ತಿಂತಾರೆ ಕೆಲವೊಬ್ರು, ಕೆಲವೊಬ್ರಿಗೆ ಅದು ಹೊಂದುತ್ತೆ ಮೈಗೆ, ಕೆಲವೊಬ್ರಿಗೆ ಅದು ಹೊಂದೋದಿಲ್ಲ ಮೈಗೆ. ಯಾಕೆ ಅಂತಂದರೆ, ಪ್ರಾಣಿಗಳು ಸತ್ತ ಮೇಲೆ ಅವುಗಳ ದೇಹ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಮನುಷ್ಯರ ದೇಹ ಯಾವ ಥರ ಕೊಳೆಯುತ್ತೋ ಪ್ರತಿಯೊಂದು ಪ್ರಾಣಿಯ ದೇಹನೂ ಅದೇ ಥರ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸತ್ತ ಮೇಲೆ ಏನಾಗುತ್ತೆ ಅಂದರೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಈಗ ನಮ್ಮ ದೇಹದಲ್ಲೇ ಆದರೂ ಕೂಡ ಅಷ್ಟೇ, ನಾವು ಸತ್ತೋದ ಮೇಲೆ ಕೆಲವೊಂದು ಜೀವಕಣಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಅಂದರೆ ಕೆಟ್ಟ ಜೀವಕಣಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಅದರಿಂದ ನಮ್ಮ ದೇಹ ಅಂತಕ್ಕಂಥದ್ದು ಕೊಳಿತಾ ಹೋಗುತ್ತೆ. ಸೊ ಅದೇ ಥರನೇ ಅದಕ್ಕೂ ಕೂಡ ಆಗುತ್ತೆ. ಕೆಲವೊಂದು ರೀತಿಯಲ್ಲಿ ಸತ್ತು ಹೋಗಿರುವಂಥ ಪ್ರಾಣಿಗಳನ್ನು ಕೆಲವೊಂದು ತಿಂತಾರೆ, ಅಂದರೆ ಈಗ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರ್ತವೆ ಅಂದರೆ ಅದು ಜಸ್ಟ್ ಆವಾಗ ಹಂಗೆ ಪ್ರಾಣ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಇರೋದಿಲ್ಲ. ಕೆಲವೊಂದು ರೋಗಗಳು ಬಂದು ಸತ್ತು ಹೋಗಿರ್ತವೆ, ಸೊ ಅವುಗಳನ್ನು ಯಾರೂ ಕೂಡ ತಿನ್ನೋದಿಲ್ಲ. ಕೆಲವೊಂದು ವಯಸ್ಸಾಗಿ ಸತ್ತು ಹೋಗಿರ್ತವೆ, ಸೊ ವಯಸ್ಸಾಗಿ ಸತ್ತು ಹೋಗಿರುವಂಥ ಪ್ರಾಣಿಗಳನ್ನು ಕೆಲವೊಂದು ತಿಂತಾರೆ, ಕೆಲವೊಂದನ್ನು ತಿನ್ನೋದಿಲ್ಲ. ಸೊ ಏನಕ್ಕೆ ತಿನ್ನೋದಿಲ್ಲ ಅಂತಂದರೆ, ಅದೇ ಸತ್ತು ಹೋದ ಮೇಲೆ ಅವುಗಳಲ್ಲಿ ಇರುವಂಥ ಒಂದು ಒಳ್ಳೆಯ ಅಂಶಗಳು ಯಾವೂ ಕೂಡ ಇರೋದಿಲ್ಲ. ಸೊ ಅದು ಏನಾಗುತ್ತೆ ಅಂದರೆ, ತಿಂದಾಗ ಅದು ವಿರುದ್ಧ ಆಗಿಬಿಡುತ್ತೆ. ಸೊ ಯಾವುದಾದ್ರೂ ಒಂದು ಪ್ರಾಣಿಯನ್ನು ನಾವು ತಿಂದಾಗ ಅದರಿಂದ ನಮಗೆ ಪ್ರೋಟೀನ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದೇನಾದರೂ ಸತ್ತು ಹೋದ್ಮೇಲೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ವಿರುದ್ಧ ಆದಾಗ ನಮಗೆ ಪ್ರೋಟೀನ್ ಬರೋದಿಲ್ಲ, ಅದ್ರ ಬದಲಾಗಿ ಅದು ಏನಾದರೂ ಇನ್ನೊಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಾರೇ ಆಗಲಿ ಕೂಡ ಸತ್ತು ಹೋಗಿರುವಂಥ ಒಂದು ಪ್ರಾಣಿಯನ್ನು, ಅಂದರೆ ಅದೇ ಸತ್ತು ಹೋಗಿರುತ್ತೆ ಅಲ್ವಾ, ಅಂದರೆ ಈಗ ಕಡಿದು ಅದನ್ನೇ ಸಾಯಿಸೋಕ್ಕಿಂತ ಮುಂಚೆಗೆ ಅದೇ ಸತ್ತು ಹೋಗ್ಬಿಟ್ಟಿರುತ್ತೆ ಅಲ್ವಾ, ಎಲ್ಲಾದರೂ ಬಿದ್ದು ಅಥವಾ ಎಲ್ಲಾದರೂ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿರುತ್ತೆ, ಅಥವಾ ಸೊ ಅದರ ಜೀವನಾವಧಿ ಮುಗಿದು ಸತ್ತು ಹೋಗಿರುತ್ತೆ, ಸೊ ಏನಾದರೂ ರೋಗಗಳು ಬಂದು ಸತ್ತು ಹೋಗಿರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಇರ್ತವೆ ಅಲ್ವಾ. ಸೊ ಇದರಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ತಿನ್ಬೇಕಾಗ್ತದೆ. ಸೊ ಅದರಲ್ಲೂ ಕೂಡ ಏನಾದರೂ ಈಗ ನಾರ್ಮಲ್ ಡೆತ್ ಆದರೆ ಹೋಗಿ ಅಂದರೆ, ಸೊ ಅದರ ಜೀವನನೇ ಮುಗಿದು ಅದರ ಜೀವಿತಾವಧಿ ಮುಗಿದು ಏನಾದರೂ ಸತ್ತು ಹೋಗಿದ್ರೆ ಅದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಸುಟ್ಟುಕೊಂಡು ತಿನ್ಬೇಕಾಗ್ತದೆ. ಯಾವುದೇ ಒಂದು ಪ್ರಾಣಿಯಲ್ಲೂ ಕೂಡ ನಿಮಗೆ ಅದರಲ್ಲಿ 10% ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಇನ್ನೂ 5% ನಿಮಗೆ ಬೇಡವಾದ ಕೆಟ್ಟ ಬ್ಯಾಕ್ಟೀರಿಯಾಗಳು ಕೂಡ ಇರ್ತವೆ. ಸೊ ಅದಕ್ಕೋಸ್ಕರ ಈ ಸುಟ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ, ಅಥವಾ ಬೇಯಿಸ್ಕೊಂಡು ತಿನ್ನೋದ್ರಿಂದ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬೆಂಕಿ ಯಾವಾಗ ನಮಗೆ ಪರಿಚಯ ಆಯಿತು ಮಾನವನಿಗೆ, ಆವಾಗಿಂದ ಕೂಡ ಸುಟ್ಕೊಂಡು ಅಥವಾ ಬೇಯಿಸ್ಕೊಂಡೇ ತಿಂತಾ ಬರ್ತಿದ್ದಾರೆ. ಸೊ ಈಗೂ ಕೂಡ ಎಲ್ಲರೂ ಬೇಯಿಸ್ಕೊಂಡು ಸುಟ್ಕೊಂಡು ತಿಂತಾರೆ, ಬಟ್ ಕೆಲವೊಬ್ಬರು ಮಾತ್ರ ಹಸಿವು ಅಥವಾ ಅರ್ಧಂಬರ್ಧ ಬೇಯಿಸಿದ ಆಹಾರಗಳನ್ನು ತಿಂತಾರೆ. ಎಕ್ಸಾಂಪಲ್ ಚೀನಾ. ಸೊ ಅಲ್ಲಿ ಯಾರೂ ಕೂಡ ನೀಟಾಗಿ ಬೇಯಿಸ್ಕೊಂಡು ತಿನ್ನೋದಿಲ್ಲ, ಎಲ್ಲವನ್ನು ಕೂಡ ಹಸಿ ಹಸಿಯಾಗಿ ಹಾಗೆ ತಿನ್ನೋದ್ರಿಂದನೇ ಅಲ್ಲಿ ಸಾಕಷ್ಟು ರೋಗಾಣುಗಳು ಬರ್ತಾ ಇರೋದು, ಸಾಕಷ್ಟು
ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು. ಸೊ ಅದಕ್ಕೋಸ್ಕರನೇ ಯಾವುದೇ ಆದರೂ ಕೂಡ ಸತ್ತೋಗಿರುವಂಥ ಒಂದು ಪ್ರಾಣಿಯನ್ನು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ, ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿರ್ಬೋದು, ಜಾಸ್ತಿ ದಿನ ಆದರೆ ಅದು ಎಷ್ಟೇ ಪ್ರೋಟೀನ್ ಇರಲಿ, ಅದರಲ್ಲಿ ಎಷ್ಟೇ ಅಂಶಗಳು ಒಳ್ಳೊಳ್ಳೆವಿದ್ರೂ ಕೂಡ ಅದು ಜಾಸ್ತಿ ದಿನ ಆಯ್ತಪ್ಪ, ಒಂದು ಎರಡು ಮೂರು ದಿನ ಮೇಲೆ ಆಯಿತು ಅಂತಂದ್ರೇನೆ ಅದನ್ನು ತಿನ್ನಲಿಕ್ಕೆ ಅದು ಯೋಗ್ಯನೇ ಆಗಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ಈ ಫ್ರಿಜ್ಗಳಲ್ಲಿ ಇಡ್ತಾರೆ, ಏನಿಟ್ಟರೂ ಕೂಡ ಅದರಲ್ಲಿರುವಂತಹ ಅಂಶಗಳು ಯಾವು ಕೂಡ ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಸೊ ಫ್ರಿಜ್ನಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಕೊಳೆಯದೆ ಚೆನ್ನಾಗಿ ಫ್ರೆಶ್ ಆಗಿ ಇರಬಹುದು, ಬಟ್ ಅದರಲ್ಲಿರುವಂಥ ಜೀವಸತ್ವ ಏನಿರುತ್ತೆ ಅಲ್ವಾ, ನಮಗೆ ಬೇಕಾದಂಥ ಒಳ್ಳೆಯ ಅಂಶಗಳು ಏನಿರ್ತವೆ ಅಲ್ವಾ, ಅವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಸೊ ಅದಕ್ಕೋಸ್ಕರನೇ ಫ್ರೆಶ್ ಆಗಿ ಮಾಂಸವನ್ನು ತಿನ್ನೋದು ತಪ್ಪ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಯಾವ ರೀತಿಯಲ್ಲಿ ತಿಂದರೆ ಒಳ್ಳೆಯದು ಆ ರೀತಿಯಲ್ಲಿ ತಿಂದರೆ ತುಂಬ ಒಳ್ಳೆಯದು. ಜಾಸ್ತಿ ಮಾಂಸ ತಿಂದರೂ ಕೂಡ ತುಂಬ ಕೆಟ್ಟದ್ದು, ತುಂಬ ಫ್ಯಾಟ್ ಬರುತ್ತೆ, ತುಂಬ ರೀತಿಯ ರೋಗಗಳು ಬರ್ತವೆ, ತುಂಬ ಏನೇನೋ ಪ್ರಾಬ್ಲಮ್ಸ್ಗಳು ಬರ್ತವೆ, ಹಾರ್ಟ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ ಮುಂಚೆ ನಾನು. ಸೊ ತುಂಬ ತಪ್ಪು ಜಾಸ್ತಿ ತಿನ್ನೋದು, ಪ್ರಾಣಿ ಹಿಂಸೆ ಮಾಡೋದು ಇನ್ನೂ ತಪ್ಪು. ಸೊ ಆದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳು ಬೇಕು, ಅದಕ್ಕೆ ತಿನ್ನಲಿ ಪರವಾಗಿಲ್ಲ. ಬಟ್ ಕೆಲವೊಬ್ಬರು ಸತ್ತೋಗಿರುವಂಥ ಪ್ರಾಣಿ ಪಕ್ಷಿಗಳನ್ನು ಬಡಿದು ಬಾಯಲ್ಲಿ ಹಾಕೋತಾರೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸತ್ತೋಗಿರುವಂಥ ಪ್ರಾಣಿಯನ್ನು ತಿನ್ನೋದ್ರಿಂದ ಅದರಲ್ಲಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಿಮ್ಮ ದೇಹಕ್ಕೆ ಸೇರಿ, ನಿಮ್ಮ ದೇಹದಲ್ಲಿರುವ ಬ್ಯಾಕ್ಟೀರಿಯಾಗಳು ಅದ್ರ ಜೊತೆಗೆ ವರ್ತನೆ ಮಾಡಿ ಇನ್ನೂ ಒಂದು ರೋಗಕ್ಕೆ ಕಾರಣ ಮಾಡಿಕೊಡ್ಬೇಡಿ. ಸೊ ಅದಕ್ಕೋಸ್ಕರ ಯಾವುದನ್ನಾದರೂ ಮಾಂಸವನ್ನು ತಿನ್ನೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಅದನ್ನು ಬೇಯಿಸಿ ಅಥವಾ ಸುಟ್ಟು ಅಥವಾ ಅದನ್ನು ಕ್ಲೀನ್ ಮಾಡಿ ತಿನ್ನಬೇಕೋ ಬೇಡವಂತ ಪರಿಶೋಧನೆ ಮಾಡಿ ಆಮೇಲೆ ತಿನ್ನೋದು ತುಂಬ ಉತ್ತಮ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮಾಂಸದ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅನ್ಬೋದು. ಸೊ ನಿಮಗೆ ಹೇಳಲಿಕ್ಕೋಸ್ಕರ ನಾನು ಎಲ್ಲವನ್ನು ಕೂಡ ಪ್ರಯತ್ನ ಮಾಡಿ ನಿಮಗೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಇವು ಯಾವು ಕೂಡ ಎಲ್ಲೋ ಯಾರೋ ಹೇಳಿದ್ವು ಅಲ್ಲ, ನಿಜವಾಗ್ಲೂ ಯಾರು ಅನುಭವಿಸಿರ್ತಾರೆ ಅಲ್ವಾ, ಅವರಿಂದ ಕೇಳಿ ತಿಳ್ಕೊಂಡು ಹೇಳಿರುವಂಥದ್ದು ಇವೆಲ್ಲದೂ ಕೂಡ. ಸೊ ನೀವು ಅಂದ್ಕೊಳ್ಬೋದು, ನೀವು ವೆಜಿಟೇರಿಯನ್ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇವೆಲ್ಲವೋ ಅಂತ. ಸೊ ನಾವು ಕೂಡ ನಿಮ್ಮ ಹಾಗೆ ಮಾಂಸವನ್ನು ಪ್ರಿಯವಾಗಿ ತಿನ್ನುವಂಥವರ ಬಾಯಲ್ಲಿ ಕೇಳಿ, ಹಿಂದೆ ಎಲ್ಲ ಇರುವಂತಹ ಅಜ್ಜ ಅಜ್ಜಿಯರನ್ನ ಕೇಳಿ ನಿಮ್ಗೆ ಒಂದು ತಿಳಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡದಿರೋದು ಅಷ್ಟೇನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.